ಕನ್ನಡ ಚಲನಚಿತ್ರದ ನಟದ ಖ್ಯಾತ ನಟರಾಗಿರ್ತಕ್ಕಂತ ಹಾಗೂ ಅತ್ಯುತ್ತಮ ಪೋಷಕ ನಟ, ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರ್ತಕ್ಕಂತ ಹಾಗೂ ಸುಮಾರು 1000 ಚಿತ್ರಗಳು ನಡೆಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದೊಡ್ಡಣ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮುಖ್ಯವಾಗಿ ಏನಂತಂದ್ರೆ, ದಕ್ಷಿಣ ಭಾರತದ ಕುಂಭಮೇಳ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ, ಏನ್ ಹೇಳ್ತಾರ ಕೇಳೋಣ ಒಂದ್ ಮಾತು. ಗವಿಸಿದ್ದೇಶ್ವರಂದೇ ಒಂದು ಜಾತ್ರೆಗೆ ಬರಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು ಅಂತ ನನ್ನ ಭಾವನೆ. ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ಗುರು ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು. ಯಾಕೆಂದ್ರೆ ಮುಂದಿನ ಜನರೇಷನ್ ಅದನ್ನ ಸರಿಯಾಗಿ ನಾವು ತಿಳುವಳಿಕೆ ಕೊಡ್ಲಿಲ್ಲ ಅಂದ್ರೆ ತಪ್ಪು ಹೆಜ್ಜೆ ಇಡುವಂತ ಬಹಳ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅದಕ್ಕೋಸ್ಕರ ಯಾಕೆ ಅಂತ ನೀವೇನಾದ್ರೂ ಕೇಳಿದ್ರೆ, ಯಾರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಇವಾಗ, ಗೊತ್ತಾ? ನಿಮ್ಮ ಎಲ್ಲ ಸುಖಗಳನ್ನು ಕಿತ್ತುಕೊಂಡಿರುವ ಏಕೈಕ ವಸ್ತು ಜಗತ್ತಿನಲ್ಲಿ ಅಂದ್ರೆ ಅದು ಯಾವ್ದಾದ್ರು ಇದ್ರೆ ಇದು ಸ್ಮಾರ್ಟ್ಫೋನ್. ಇದು ಸ್ನೇಹ ಕಿತ್ಕೊಂಡಿದೆ, ಮಾತನ್ನ ಕಿತ್ಕೊಂಡಿದೆ, ಓದನ್ನ ಕಿತ್ಕೊಂಡಿದೆ, ಅಷ್ಟೇ ಯಾಕೆ ನಿಮ್ಮ ಜೋಬಲ್ಲಿರೋ ರೊಕ್ಕನು ಕಿತ್ಕೊಂಡಿದೆ. ಬರೀ ಬ್ಯಾಂಕ್ ಇಂದ ನೀವೇನೇ ಮಾಡ್ಬೇಕಾದ್ರು ಗೊತ್ತಿದೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಹಣ ಇಲ್ಲ, ಖಾಲಿ ಜೇಬು. ಇಷ್ಟಕ್ಕೆಲ್ಲ ಕಾರಣ ಏನಂದ್ರೆ ನಿನ್ನ ವಿಜ್ಞಾನದ ಅತಿರೇಕ. ಇದನ್ನ ಯಾವ್ದಕ್ಕೆ ಬಳಸ್ಕೋಬೇಕೋ ಅದಕ್ಕೆ ಬಳಸ್ಕೋಬೇಕು. ನನ್ನ ದೃಷ್ಟಿಯಲ್ಲಿ ಗುರುವಿಗಿಂತ ದೊಡ್ಡವನು ಜಗತ್ನಲ್ಲಿ ಬೇರೆ ಯಾರು ಇಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಮನ್ವಂತ್ರಗಳ ಕಾಲದಿಂದ ಮಹಾನುಭಾವರು, ವಿದ್ವಾಂಸರು, ಜ್ಞಾನಿಗಳು ಹೇಳಿರೋ ಮಾತು, ಗುರುರೂರು ಅಧಿಕಂ ಅಂತ. ಯಾರಾದ್ರೂ ಧರೆಗೆ ದೊಡ್ಡವನು ಯಾರಾದ್ರೂ ಇದ್ರೆ ಅವನು ಗವಿಸಿದ್ದೇಶ್ವರ ಅನ್ನೋ ಗುರು ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕರೆದಿದ್ದಾರೆ, ಬಂದಿದ್ದೀನಿ, 4 ಮಾತಾಡ್ತೀನಿ, ನಮಸ್ಕಾರ ಹಾಕಂತೀನಿ. ಇಲ್ಲಿ ನಮ್ಮ ವೀರೇಶ್ ಅವ್ರು ಕರೆದ್ರು ಅವ್ರ ಮನೆಗೆ, ಫಸ್ಟ್ ಕ್ಲಾಸ್ ನಿದ್ದೆ ಮಾಡಿದೆ, ಒಳ್ಳೆ ಟೀ ಕೊಟ್ಟರು, ಕುಡಿದೆ. ನೆಕ್ಸ್ಟ್, ಒಂದು ಕಮರ್ಷಿಯಲ್ ಜಗತ್ತಲ್ಲಿ ಅಣ್ಣ ತಮ್ಮಂದ್ರೆ ಹೆಂಗಿರ್ಬೇಕನ್ನೋದು ಒಂದು ಮಾತು ಹೇಳ್ಬಿಡಿ. ಅಣ್ಣ ತಮ್ಮಂದಿರು ಅಂತಂದ್ರೆ, ರಾಮಾಯಣ ನಡೆದು ಎಷ್ಟು ವರ್ಷ ಆಯ್ತ್ರಿ? 7500 ವರ್ಷಗಳಾಯ್ತು. ಕೃತ ಯುಗದಲ್ಲಿ, ತ್ರೇತಾಯುಗದಲ್ಲಿ ನಡೆದಿದ್ದು, ರಾಮಾವತಾರ ಆಗಿದ್ದು 7500 ವರ್ಷಗಳ ಹಿಂದೆ. ತಂದೆ ಒಂದೇ ಒಂದು ಮಾತಾಡ್ತೇನೆ ಶ್ರೀರಾಮನಿಗೆ, ನೀನು ಕಾಡಿಗೆ ಹೋಗ್ಬೇಕು. ಯಾಕೆ ಅಂತ ಪ್ರಶ್ನೆ ಮಾಡ್ಲೇ ಇಲ್ಲ, ಕಾಡಿಗೋದ. ಅರ್ಥ ಆಯ್ತಾ? ಅಣ್ಣ ಹೋಗ್ತಾನೆ ಎಂದಿದ್ದ ತಕ್ಷಣನೇ ತಮ್ಮನು ನಾರ್ಮಡಿ ಉಟ್ಕೊಂಡು ಬಂದ್ಬಿಟ್ಟ. ಅರ್ಥ ಆಯ್ತಾ? ನೀವು ಯಾರನ್ನಾದ್ರು ಇವತ್ತಿನ ಹೋಲಿಕೆ ಕೊಡ್ಬೇಕಾದ್ರೆ ಅನ್ಯೂನ್ಯವಾಗಿರೋ ಅಣ್ಣ ತಮ್ಮಂದ್ರೆ ಒಳ್ಳೆ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ಅಂತಾರೆ ಹೊರತು, ಅಯ್ಯೋ ರಾವಣ ಕುಂಭಕರ್ಣ ಇದ್ದಂಗೆ ಅವರಪ್ಪ ಅಂತ ಯಾರು ಅನ್ನಲ್ಲ. ಅದು ನಮ್ಮ ಸಂಸ್ಕೃತಿ, ಈ ಮಣ್ಣಿನ ಗುಣ. ಅಂದ್ರೆ ಒಟ್ಟಾರೆ ರಾಮ ಲಕ್ಷ್ಮಣ ತರ ಈಗಿನ ಅಣ್ಣ ತಮ್ಮ ಇರ್ಬೇಕಂತ ಹೇಳ್ತಾ ಇರ್ಲೇಬೇಕು. ಇಲ್ಲ ಅಂತಂದ್ರೆ ನೀನ್ ಬರ್ಬೇಕಾದ್ರೂ ಏನೋ ತಗೊಂಡ್ಬರ್ಲಿಲ್ಲ, ಓದ್ಬೇಕಾದ್ರೂ ಏನೋ ತಗೊಂಡೋಗಲ್ಲ. ಅಷ್ಟ ಎಷ್ಟು 1000 ಕೋಟಿ ದೊಡ್ಡದ್ರು ನೀನ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಓದ್ ಜನ್ಮದಲ್ಲಿ ಯಾರ್ಯಾರು ತಿದ್ದಿದ್ದೋ ಅವ್ರದೆಲ್ಲ ಋಣ ತೀರಿಸಬೇಕು ಅಂತ ಈ ದೊಡ್ಡ. ಹಾಗೆ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಆಯ್ತು, ರಾಮ ಮಂದಿರ ಪ್ರತಿಷ್ಠಾಪನೆ ಆಯ್ತು, ಅದ್ರ ಜೊತೆಗೆ ಹನುಮ ಜನ್ಮಸ್ಥಳ ಕೊಪ್ಪಳಕ್ಕೆ ಇವತ್ತು ಕಾಲಿಟ್ಟಿದ್ದೀರ, ಏನ್ ಅನ್ಸುತ್ತೆ ಗುರುಗಳೇ? ಹನುಮನ್ ಉದಿಸಿದ ನಾಡು, 7 ಚಿರಂಜೀವಿಗಳಲ್ಲಿ ಹನುಮಂತನು ಒಬ್ಬ. ಹನುಮಂತ ರಾಮನ ಬಂಟರಿ ಹೊರತು ಸೇವಕನೇ ಹೊರತು, ಗೊತ್ತಿತ್ತ? ಆದ್ರೆ ಯಾರು ಭಕ್ತ ಅಂದ್ರೆ ಅಪ್ರತಿಮ ಶಿವನ ಭಕ್ತ, ಅಪ್ರತಿಮ ಶಿವನ ಭಕ್ತ. ರೋಮ ರೋಮಕ್ಕೆಲ್ಲ ಲಿಂಗ ದೀಕ್ಷೆ ತಗೊಳ್ತಾನೆ. ಹರಿಹಯನು, ಗುಹನು, ಸ್ಕಂದನು, ರಾಮ, ಬಾಣಾಸುರ, ದಶಶಿರ, ಹನುಮ, ಭೀಮ. ಹರಿಹಯನು, ಗುಹನು, ಸ್ಕಂದನು, ರಾಮ, ಬಾಣಾಸುರ, ದಶಶಿರ, ಹನುಮ, ಭೀಮಾದಿಗಳು ಗಿರಿಜಾದಿನಾಥನ ನೆಚ್ಚಿನ ಡಿಂಗರಿಗರಿವರು ಅಂತ. ಅರ್ಥ ಆಯ್ತಾ? ಇವರು 8 ಹರಿಹಯನು, ಗುಹನು, ಸ್ಕಂದನು. ಅಂದ್ರೆ ಸ್ಕಂದ ಅಂದ್ರೆ ಯಾರು? ಅವನೇ, ಹೌದು, ಗೊತ್ತಾಯ್ತಾ? ಹನುಮ, ಭೀಮ, ರಾಮ.